हेलो फ्रेंड्स, वेलकम टू नागवेणी आचार्स किचन। लास्ट वीडियो दली बीड्स बगे स्वल्प इनफार्मेशन कोट्टिदे। इवत्तिन वीडियो दली इन्नु हेच्चु माहितियन्न तिळ्कोळ्ळोण बनी। वंदु बीड्स हार बेकागित्तु ननगे माड्सोण अंत हेळि चिक्कपेटे राजा मार्केट कडे होरटिदिनि। नोडि ईग नावु नोड्तिरुवंतदेल्ल अविन्यू रोड, बेंगळूरु अविन्यू रोड। सो ई मार्गवागि नावु राजा मार्केट कडेगे होगबेकु। नोडि ई अविन्यू रोडल्लि ए टू जेड नम्म मनेगे एनेन बेको प्रतियोंदु वस्तुगळु इल्ले सिक्बिडुत्ते। सो बेंगळूरल्लि एल्लू जास्ति हुडुकोंतदे बेड, प्रतियोंदु वस्तुगळ शापिंग नावु इल्ले माडबहुदु। ओंदे रोडल्लि एल्ल तरद अंगडिगळु इरुत्ते। नोडि इदेल्ल वाल ह्यांगिंग्स। सो दारील होग बेकादरे कण्णु कान्सिदेल्ल सण्ण पुट्टदेल्ल वीडियो माडि हाकिदिनि। सो खंडितवागियू एल्लरू एंजॉय माडि। ईग नावु आल्मोस्ट राजा मार्केट गे एंट्री कोट्टिदीवि। नोडि इदु राजा मार्केट एंट्रेंस। इदक्के मूरु कडेयिंद दारिगळिदे। सो याव कडेयिंद बेकादरू नावु एंटर आगबहुदु। इदु मार्केट कडे इरुवंत दारि इदु। सो एंटर आगतिदंगे इलेल्ल बीड्स गळन्न वलिता इर्तारे। नोडि चिक्क मक्कळिंद हुडुगरिंद हिडिदु दोड्डोरवरेगू ई बीड्स आरगळन्न पोण्सि इट्टिर्तारे। ई बीड्स गळन्नेल्ल नावु अवरिगे तंदु कोट्रे याव तर डिसैन बेकु अंत अवरिगे हेळिद्रे, इल्ल नावु डिसैन तोरिसिद्रू साकु अवरु अदन्न स्टिच् माड्कोड्तारे, इष्टु रेट् अंत हेळ्तारे। सो अष्टु रेट् अवरिगे पे माडिद्रे अवरु ಒಂದು ಹಾಫ್ ಆನ್ ಅವರಲ್ಲಿ ಸ್ಟಿಚ್ ಮಾಡಿ ಕೊಡ್ತಾರೆ. ಎಂಟ್ರೆನ್ಸಲ್ಲಿ ಎಂಟರ್ ಆಗ್ತಿದ್ದಂಗೆ ಇದೊಂದು ಡಿಸೈನ್ ಕಣ್ಣಿಗೆ ಕಾಣಿಸ್ತು. ಸ್ಟಿಚ್ ಮಾಡಿ ಆಲ್ರೆಡಿ ಇಟ್ಟಿದ್ರು, ಕಾಸಿನ ಸರದು ಒಂದು ಹೊಸ ಡಿಸೈನ್ ಸ್ಟಿಚ್ ಮಾಡಿದರು. ಸೊ ನಿಮಗೆ ಯೂಸ್ ಆಗುತ್ತೆ, ಐಡಿಯಾ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೀಡ್ಸು ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತೇಳಿದ್ರೆ, ನಮ್ಮ ಸ್ಯಾರಿಗೆ ಯಾವ ಥರ ಕಲರ್ ಬೇಕು ಮ್ಯಾಚಿಂಗ್ ಅದನ್ನು ಮೊದಲೇ ಡಿಸೈಡ್ ಮಾಡಿಕೊಂಡ್ರೆ ಅಂಗಡಿಗಳಲ್ಲಿ ಸರ್ಚ್ ಮಾಡೋದು ಅಷ್ಟು ಈಸಿ ಆಗುತ್ತೆ, ನಮಗೆ ಕಷ್ಟ ಅನಿಸೋದಿಲ್ಲ. ಬೀಡ್ಸ್ಗಳನ್ನು ತೊಗೋಬೇಕಾದ್ರೆ 4-5 ಅಂಗಡಿ ಇಲ್ಲ 10 ಅಂಗಡಿ ಹುಡುಕಿದ್ರೂ ಏನೂ ತೊಂದರೆ ಇಲ್ಲ, ಕಂಪೇರ್ ಮಾಡಿ ನೋಡಬೇಕು ನಾವು. ಏಕೆಂದರೆ ಒಂದೇ ಥರ ಬೀಡ್ಸನ್ನು ಒಂದು ಅಂಗಡೀಲಿ 150 ಹೇಳ್ತಾರೆ, 180 ಹೇಳ್ತಾರೆ, 200 ಹೇಳ್ತಾರೆ, 250 ಹೇಳ್ತಾರೆ. ಸೊ ನಾವು ಕ್ವಾಲಿಟಿ ನೋಡಿಕೊಂಡು ಈ ಬೀಡ್ಸ್ಗೆ ಇಷ್ಟು ಕೊಡ್ಬೋದು ಅಂತ ನೋಡಿಕೊಂಡು ಪೇ ಮಾಡಿ ತೊಗೋಬೇಕಾಗತ್ತೆ. ಏಕೆಂದರೆ ಒಂದೇ ಥರ ಬೀಡ್ಸ್ನ ಅವರು ಒಂದೊಂದು ಅಂಗಡೀಲಿ ಒಂದೊಂದು ಥರ ರೇಟ್ಸ್ ಹೇಳ್ತಾರೆ. ಸೊ ನಾವು ರೇಟ್ಸು ಹೆಚ್ಚಾಗಿ ಕೊಡೋಂಥದ್ದನ್ನ ಬೇಡ, ಪರೀಕ್ಷೆ ಮಾಡಿ ನಾವು ತೊಗೋಬೇಕಾಗತ್ತೆ. ಕೊನೆಗೆ ಒಂದು ಬೀಡ್ಸ್ ಅಂಗಡಿಗೆ ಬಂದೆ. ಸುಮಾರು ಒಂದು 3-4 ಅಂಗಡಿಗೆ ಹೋಗಿ ಚೆಕ್ ಮಾಡಿದೆ. ಸ್ವಲ್ಪ ನನಗೆ ಈ ಥರ ಡಾರ್ಕ್ ಗ್ರೀನಲ್ಲಿ ಬೀಡ್ಸ್ ಬೇಕಾಗಿತ್ತು. ಕೆಲವು ಅಂಗಡೀಲಿ ಸ್ವಲ್ಪ ಲೈಟ್ ಕಲರ್ ಇತ್ತು, ಒಂದೊಂದು ಕಲರ್ ಒಂದೇ ಹಾರದಲ್ಲಿ ಒಂದು 3-4 ಕಲರ್ ಥರ ಮಿಕ್ಸೆಡ್ ಇತ್ತು. ಸೊ ನನಗೆ ಎಲ್ಲನೂ ಬೀಡ್ಸು ಒಂದೇ ಥರ ಈವನ್ ಆಗಿ ಇರಬೇಕಾಗಿತ್ತು ಕಲರ್ಸು. ಸೊ ಅದನ್ನು ಸರ್ಚ್ ಮಾಡ್ತಿದ್ದೆ, ಈ ಅಂಗಡೀಲಿ ಸಿಕ್ತು ನನಗೆ. ನೋಡಿ ಈ ಅಂಗಡೀಲಿ ಎಲ್ಲ ಥರ ಬೀಡ್ಸ್ಗಳು ಇದ್ದಾವೆ, ಎಲ್ಲ ಅಂಗಡಿಗಳು ಆಲ್ಮೋಸ್ಟ್ ಇರುತ್ತೆ. ಸೊ ಕೊನೆಯದಾಗಿ ನಾನು ಈ ಗ್ರೀನ್ ಬೀಡ್ಸನ್ನು 4 ಸರ ಅಂತ ಹೇಳ್ತೀವಲ್ವ, ಆ ಥರ 4 ಸರಗಳನ್ನು ಪರ್ಚೇಸ್ ಮಾಡಿದೆ. ಜೊತೆಗೆ ಒಂದು ಮೋಪ್ ಅಂತ ಹೇಳ್ತೀವಿ ಅದನ್ನು ಕೂಡ ಪರ್ಚೇಸ್ ಮಾಡಿ, ನನ್ನ ಹತ್ರ ಒಂದು ಡಿಸೈನ್ ಇತ್ತು. ಸೊ ಆ ಡಿಸೈನ್ ಅವ್ರಿಗೆ ತೋರಿಸ್ದೆ ನನಗೆ ಈ ಥರ ಬೇಕು ಅಂತೇಳಿ. ಸೊ ಅದೇ ಥರನೇ ಅವರು ಸ್ಟಿಚ್ ಮಾಡಿ ಕೊಡ್ತಾ ಇದ್ದಾರೆ. ನಾನು ತೋರಿಸಿದ ಹಾರ ಡಿಸೈನ್ಗೆ ಸುಮಾರು 4 ಸರ ಬೀಡ್ಸ್ ಬೇಕು ಅಂತ ಹೇಳಿದ್ರು. ಸೊ ಇದೆಲ್ಲ ಸರ ಲೆಕ್ಕದಲ್ಲಿ, ಎಷ್ಟು ಸರ ಬೇಕೋ ಅಷ್ಟು ಸರ ನಾವು ಪರ್ಚೇಸ್ ಮಾಡಬೇಕು. ಮೊದಲ ಈ ಥರ ಹಾರ ಮಾಡೋರ ಹತ್ರ ನಮ್ಮ ಡಿಸೈನ್ ತೋರಿಸ್ಬೇಕು, ಬೀಡ್ಸ್ ಎಷ್ಟು ಬೇಕು ಅಂತ ಹೇಳಿದ್ರೆ ಅವರೇ ಹೇಳಿಬಿಡ್ತಾರೆ. ಸೊ 4 ಸರ ತಂದೆ, ಒಂದು ಸರಕ್ಕೆ ನಾನು 250 ಪೇ ಮಾಡಿದೆ. ಹಾರ ಎಲ್ಲ ರೆಡಿ ಆದಮೇಲೆ ಮನೆಗೆ ಬರಬೇಕಾದ್ರೆ ಒಂದು ಅಂಗಡಿ ಕಾಣಿಸ್ತು, ಆ ಅಂಗಡೀಲಿ ಎಷ್ಟು ಅಂತ ಕೇಳಿದ್ಕೆ ಅದೇ ಸೇಮ್ ಬೀಡ್ಸು 180 ಒಂದು ಸರಕ್ಕೆ ಅಂತ ಹೇಳಿದ್ರು. ಸೊ ಕ್ವಾಲಿಟಿಲೂ ಚೇಂಜಸ್ ಇದ್ದರೂ ಇರ್ಬೋದು, ಹೇಳೋಕ್ಕಾಗಲ್ಲ.
ಸೊ ನಾನು ಸ್ವಲ್ಪ ಜಾಸ್ತಿ ಕೊಟ್ಟನೋ ಇಲ್ಲ ಕಮ್ಮಿ ಕೊಟ್ಟನೋ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ರು ಇಲ್ಲ ಕ್ವಾಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ ಅಂತ ಕೂಡ ಅಂಗಡಿಯವರೇ ಹೇಳಿದ್ರು. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನೀವು ನಿಮಗೆ ಯಾವ ಅಂಗಡಿ ಇಷ್ಟ ಆಗುತ್ತೋ ಅಲ್ಲಿ ಬೀಡ್ಸನ್ನು ತೊಗೊಂಡು ನೀವು ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ಅಂಗಡಿದು ಪ್ರಮೋಷನ್ ಮಾಡ್ತಿಲ್ಲ, ಹಾಗಾಗಿ ನಾನು ಯಾವುದೇ ಅಂಗಡಿದು ಅಡ್ರೆಸ್ಸು ಫೋನ್ ನಂಬರು ಏನೂ ಕೊಡ್ತಾ ಇಲ್ಲ. ಸೊ ದಯವಿಟ್ಟು ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೇಳಬೇಡಿ. ಏಕೆಂದರೆ ನಿಮಗೆ ಎಲ್ಲಿ ಸೂಟ್ ಆಗುತ್ತೋ, ನಿಮ್ಮ ಬಜೆಟ್ಗೆ ಎಲ್ಲಿ ಫ್ರೆಂಡ್ಲಿ ಇದೆಯೋ, ಸೊ ಅಲ್ಲಿ ನೀವು ಬೀಡ್ಸನ್ನು ಪರ್ಚೇಸ್ ಮಾಡ್ಕೋಬೋದು. ಬೀಡ್ಸ್ ಹಾರ ಸ್ಟಿಚಿಂಗ್ ನಡೀತಾ ಇದೆ. ಸೊ ಅಷ್ಟರಲ್ಲಿ ಸುತ್ತಲೂ ಒಂದು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಲೈನಕ್ಕೂ ಸರ ಪೋಣಿಸೋರು ಕೂತಿರ್ತಾರೆ. ಯಾರ ಹತ್ರ ಫ್ರೀ ಇರುತ್ತೋ ಅಂಥವ್ರ ಹತ್ರ ನಾವು ಸ್ಟಿಚ್ ಮಾಡಿಸ್ಕೋಬೋದು. ಇವ್ರ ಹತ್ರನೇ ಸ್ಟಿಚ್ ಮಾಡಿಸ್ಬೇಕು, ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ ಏನಿಲ್ಲ, ಅವರೆಲ್ಲ ಒಂದೇ. ಸೊ ಎಲ್ಲಿ ಖಾಲಿ ಇರುತ್ತೋ ನಾವಲ್ಲಿ ಸ್ಟಿಚಿಂಗ್ ಮಾಡಿಸ್ಕೋಬೋದು. ಸೊ ಇದು ನೋಡಿ ಮುಕ್ಕಾಲು ಭಾಗದಷ್ಟು ಮುಗ್ದಿದೆ. ಒಂದು ಮೋಪ್ಗೆ ನಾನು 300 ರುಪೀಸ್ ಕೊಟ್ಟೆ. ಆ ಗೋಲ್ಡದು ಡಾಲರ್ ಟೈಪ್ ಕಾಣಿಸ್ತಾ ಇದೆಯಲ್ವಾ, ಅದಕ್ಕೆ ನಾನು 300 ರುಪೀಸ್ ಪೇ ಮಾಡಿದ್ದೀನಿ. 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ, ಸೊ ಈ ಥರದ್ದೆಲ್ಲ ಸುಮಾರು ಸಿಗುತ್ತೆ. ನಿಮ್ಗೆ ಯಾವ ಬಜೆಟಲ್ಲಿ ಇಷ್ಟ ಆಗುತ್ತೋ ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನನಗಿಷ್ಟೇ ಸಿಂಪಲಾಗಿ ಸಾಕು ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನೇ ತಗೊಂಡಿದ್ದೀನಿ. ಸೊ ಸ್ಟಿಚಿಂಗ್ ಮಾಡಬೇಕಾದ್ರೆ ನಮ್ಮ ಫ್ರೆಂಡ್ ಇದ್ರ ಜೊತೇಲಿ. ನೀವು ಎಲ್ಲರಿಗೂ ವಿಡಿಯೋ ಮಾಡ್ತೀರಾ, ಎಲ್ಲರನ್ನೂ ಸ್ಕ್ರೀನ್ ಮೇಲೆ ಕಾಣೋ ಥರ ಮಾಡ್ತೀರಾ, ನಿಮ್ಮನ್ನು ಸ್ಕ್ರೀನ್ ಮೇಲೆ ಬರೋ ಥರ ನಾನು ವಿಡಿಯೋ ತೆಗಿತೀನಿ ಕೊಡಿ ಅಂತೇಳಿ ನಮ್ಮ ಫ್ರೆಂಡು ಅವರೇ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಕಾಣಿಸ್ದೆ, ಇಲ್ಲಾಂದರೆ ನಾನು ಕಾಣಿಸೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನೋಡಿ ಆಲ್ಮೋಸ್ಟ್ ಹಾರ ಮುಗ್ದಿದೆ. ಕೊನೆಯಲ್ಲಿ ಈ ಥರ ಉಳಿದಿರುವಂಥ ಥ್ರೆಡ್ಸ್ಗೆ ಸ್ವಲ್ಪ ಫೈರಿಂಗ್ ಮಾಡಿ ಅದನ್ನು ಲಾಕ್ ಮಾಡಿಬಿಡ್ತಾರೆ. ಸ್ವಲ್ಪ ಗಮ್ಮನ್ನು ಕೂಡ ಅಪ್ಲೈ ಮಾಡ್ತಾರೆ. ನೋಡಿ ಫೈನಲಾಗಿ ಈ ರೀತಿಯಾಗಿ ಬಂದಿದೆ ನನ್ನ ಬೀಡ್ಸ್ ಹಾರ. ನೋಡಿ ಈ ಬೀಡ್ಸ್ ನನಗೆ ಸ್ಟಿಚ್ ಮಾಡೋದಕ್ಕೆ ಎಷ್ಟಾಯಿತು ಅಂತ ಕೂಡ ಹೇಳ್ತೀನಿ. ಬೀಡ್ಸ್ ಒಂದು ಸರಕ್ಕೆ 250 ಅಲ್ವಾ, 4 ಸರಕ್ಕೆ 1000 ರುಪೀಸ್ ಆಯಿತು. ಹಾಗೆ ಒಂದು ಡಾಲರ್ ಇದು 300 ರುಪೀಸ್, ಸ್ಟಿಚಿಂಗ್ ಚಾರ್ಜ್ 200. 50,000 ಆಗುವಂತಹ ಬೀಡ್ಸ್ ಹಾರ ನಾನು 1,500ಕ್ಕೆ ಮಾಡಿಕೊಂಡಿದ್ದೀನಿ. ಈ ಥರ ಬೀಡ್ಸ್ ನಮಗೆ ಒರ್ಜಿನಲ್ ಬೇಕು ಅಂತೇಳಿದರೆ ಇಷ್ಟು ಹಾರ ಮಾಡಿಸೋದಕ್ಕೆ 45,000 to 50,000 ಆಗುತ್ತೆ. ಸೊ ಒರ್ಜಿನಲ್ ಬೇಕು ಅಂದರೆ ಒರ್ಜಿನಲ್ ಕೂಡ ನೀವು ಗೋಲ್ಡ್ ಜ್ಯುವೆಲರಿ ಶಾಪ್ಸ್ನಲ್ಲಿ ವಿಚಾರಿಸಿದ್ರೆ ಕೊಡ್ತಾರೆ. ಸೊ ನಾನು ಒರ್ಜಿನಲ್ ಮಾಡಿಸ್ತಾ ಇಲ್ಲ. ಸೊ ಇದಕ್ಕೆ ಇಮಿಟೇಷನ್ ಬೀಡ್ಸ್ ಅಂತ ಹೇಳ್ತೀವಿ, ಆನೆಕ್ಸ್ ಅಂತ ಕೂಡ ಹೇಳ್ತೀವಿ. ಸ್ಯಾರಿ ಮ್ಯಾಚಿಂಗ್ ಹಾರ ಏನೋ ಮಾಡ್ಕೊಂಡ್ವಿ, ಆದರೆ ಮ್ಯಾಚಿಂಗ್ ಬಳೆ ಕೂಡ ಮಾಡ್ಕೋಬೇಕಲ್ವಾ. ಈ ಬಳೆನ ನಾನೇ ರೆಡಿ ಮಾಡ್ಕೋತೀನಿ. ನೋಡಿ ಈ ಥರ ಬ್ಯಾಂಗಲ್ ಬೇಸ್ ಅಂತ ಕೇಳಬೇಕು. ಇದನ್ನು ನಮ್ಮ ಬಳೆ ಸೈಜ್ ಕೊಟ್ಟರೆ ಆ ಬಳೆಗೆ ಕರೆಕ್ಟ್ ಸೈಜನ್ನು ಕೊಡ್ತಾರೆ. ಸೊ ಈ ಥರ ಬ್ಯಾಂಗಲ್ ಬೇಸನ್ನು ತಂದು ಅದಕ್ಕೆ ಮ್ಯಾಚಿಂಗ್ ನಮಗೆ ಯಾವುದು ಮಣಿಗಳು ಬೇಕೋ ಸೊ ಅದನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಬ್ಯಾಂಗಲ್ ಬೇಸ್ ತೊಗೊಂಡಿದ್ದೀನಿ, ಹಾರಕ್ಕೆ ಮ್ಯಾಚ್ ಆಗುವಂಥ ಬೀಡ್ಸನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ನಾನೇ ಸ್ಟಿಚ್ ಮಾಡ್ಕೋತೀನಿ. ಸೊ ಅದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮ್ಯಾಚಿಂಗ್ ಬ್ಯಾಂಗಲ್ಸ್ ಉಟ್ಕೊಂಡು ಹೋದರೆ ತುಂಬ ಕಾಸ್ಟ್ ಆಗುತ್ತಲ್ವ, ಸೊ ಆದ್ದರಿಂದ ಅದನ್ನು ನಾನು ಮನೇಲೇ ಸ್ಟಿಚ್ ಮಾಡ್ಕೋತೀನಿ. ನಾನೊಂದು ಸ್ಯಾಂಪಲ್ ಬಳೆ ಕೊಟ್ಟೆ. ಸೊ ಅದೇ ಸೇಮ್ ಥರ ಬೇಕು ಬ್ಯಾಂಗಲ್ ಬೇಸ್ ಅಂತ ಕೇಳಿದೆ, ಅದನ್ನು ಅವರು ಕೊಟ್ಟರು. ಸೊ ಒಂದು ಡಿಸೈನ್ 2 ಬಳೆಗೆ 120 ರೂಪಾಯಿ ಆಯಿತು. ಸೊ ಇನ್ನು ಪ್ಲೇನ್ ಅದು 1 ಬಳೆಗೆ 10 ರೂಪಾಯಿ ಆಗುತ್ತೆ. ಸೊ ಅದು 4 ಬರುತ್ತೆ ಸೆಟ್ಟು, ಅದನ್ನು ಕೂಡ ತಗೊಂಡೆ. ಅದು ಹೇಗೆ ಸ್ಟಿಚ್ ಮಾಡೋದು ಮನೇಲೇ ತುಂಬ ಕಮ್ಮಿ ಬೆಲೆಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದನ್ನು ನೀವು ಖಂಡಿತವಾಗಿಯೂ ಕಲಿತು ನೀವು ಅದನ್ನು ಒಂದು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಿಕೊಂಡು ಮನೇಲೇ ಕೂತು 1,000 ರೂಪಾಯಿ ನೀವು ದುಡ್ಕೋಬೋದು. ಸೊ ಯಾರಿಗೆಲ್ಲ ಮನೇಲೇ ಕೂತು ದುಡಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆ, ಖಂಡಿತವಾಗಿಯೂ ನನ್ನ ಬ್ಯಾಂಗಲ್ ಹೇಗೆ ಮಾಡೋದು ಅಂತ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಮರೀದಿರಾ ನೋಡಿ. ಬ್ಯಾಂಗಲ್ ಬೇಸ್ ಸಿಗುವಂಥ ಅಂಗಡಿ ರಾಜಾ ಮಾರ್ಕೆಟ್ ಬ್ಯಾಕ್ ಸೈಡ್ ರೋಡ್ನಲ್ಲಿ ಬರುತ್ತೆ. ಸೊ ನೀವು ಸರ್ಚ್ ಮಾಡಿದ್ರೆ ಒಂದು 10 ಅಂಗಡಿ ಸಿಕ್ಬಿಡುತ್ತೆ. ಮತ್ತಷ್ಟು ಹಾರದ ಡಿಸೈನ್ ನಿಮಗೆ ತೋರಿಸ್ತೀನಿ. ನಾವಿಲ್ಲೇನು ನೋಡ್ತಾ ಇದ್ದೀವಿ, ರೇನ್ಬೋ ಕಲರ್ಸ್ನಲ್ಲಿ ಬೀಡ್ಸ್ ಹಾರ. ಇದು ಪ್ಯೂರ್ ಒರಿಜಿನಲ್, ಇದಕ್ಕೆ 45,000 to 50,000 ಆಗುತ್ತೆ. ಇದು ನಮ್ಮ ಫ್ರೆಂಡ್ ಶಾಪ್ದು ಪಿಕ್ಚರ್. ಆಮೇಲೆ ಈ ಥರ ಡಾಲರ್ಸ್ ಸಿಗುತ್ತೆ. ಈ ಥರ ಡಾಲರ್ಸ್ ಸಪ್ರೇಟ್ ಸಪ್ರೇಟಾಗಿ ತೊಗೊಂಡು ನಾವು ಮುತ್ತನ್ನು ಹಾಕಿ ಪೋಣಿಸ್ಬೋದು. ಈ ಡಾಲರ್ಗೆ 2,500 to 3,000 ರೂಪಾಯಿ ತನಕ ಆಗುತ್ತೆ. ಬೀಡ್ಸ್ ಹಾರ ಪೋಣಿಸ್ಬೇಕಾದ್ರೆ ಆ ಅಂಗಡೀಲಿ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು. ಸೊ ಅವರು ನಮ್ಮ ಚಾನಲನ್ನು ನೋಡ್ತಾರಂತೆ, ಅವರು ಬೀಡ್ಸ್ ಪೋಣಿಸೋದಕ್ಕೆ ಅಂತ ಬಂದಿದ್ದರು. ಸೊ ಒಬ್ಬರ ಹೆಸರು ಪ್ರೇಮ, ಇನ್ನೊಬ್ಬರ ಹೆಸರು ಶಕುಂತಲಾ.
ಸೊ ತುಂಬಾ ಖುಷಿಯಾಯಿತು ಇವರನ್ನೆಲ್ಲ ಭೇಟಿ ಮಾಡಿ. ಸೊ ಇವ್ರ ಜೊತೆ ಮಾತಾಡಿ ಇವ್ರ ಜೊತೆ ಒಂದು ಫೋಟೋ ತಗೊಂಡು ಎಲ್ಲ ಬಂದೆ. ಸೊ ಒಬ್ಬ ಯೂಟ್ಯೂಬರ್ಗೆ ಇದಕ್ಕಿಂತ ಹೆಚ್ಚು ಸಂತೋಷ ಬೇರೆ ಯಾವುದೂ ಇಲ್ಲ ಅಲ್ವಾ. ಇವರೊಂದು ಹಾರ ರೆಡಿ ಮಾಡಿಸಿದ್ರು ನೋಡಿ, ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಲೈಟ್ ಬೇಬಿ ಪಿಂಕ್ನಲ್ಲಿ ಇವರು ಕ್ರಿಸ್ಟಲ್ಸನ್ನು ತಗೊಂಡು ರೆಡಿ ಮಾಡಿಸಿದ್ದಾರೆ. ಸೊ ಇದಕ್ಕೆ ಓಲೆನೂ ಅದರಲ್ಲೇ ಸೆಟ್ ಬರುತ್ತೆ ಈ ಡಾಲರ್. ಹಾಗೆಯೇ ಇಯರ್ ರಿಂಗ್ ಸೆಟ್ ಬಂದು 3,000 ಕಾಸ್ಟ್ ಆಯಿತು ಅಂತ ಹೇಳಿದ್ರು. ಆಮೇಲೆ ಆ ಬೀಡ್ಸ್ ತೊಗೊಂಡು ಅದಕ್ಕೆಲ್ಲ ರೆಡಿ ಮಾಡಿಸೋ ಅಷ್ಟೊತ್ತಿಗೆ ಟೋಟಲ್ 5,000 ಹತ್ತತ್ರ ಆಯಿತು ಅಂತ ಹೇಳಿದ್ರು. ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ನೈಟ್ ಪಾರ್ಟೀಸ್ಗೆ ಈ ಥರ ಹಾರ ತುಂಬಾ ಚೆನ್ನಾಗಿರುತ್ತೆ. ಕ್ರಿಸ್ಟಲ್ಸ್ ಎಲ್ಲ ಸಿಲ್ವರಲ್ಲಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ಇದೆಲ್ಲ ಅವರವರ ಬಜೆಟ್, ನಮಗೆ ಎಷ್ಟು ರೂಪಾಯಲ್ಲಿ ಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡ್ರೆ ಅಷ್ಟು ರೂಪಾಯಿಗೆ ನಾವು ಬೀಡ್ಸ್ ಹಾರನ ಮಾಡಿಸ್ಕೊಬೋದು. ಪೆಂಡೆಂಟು ಮತ್ತು ಇಯರ್ ರಿಂಗ್ಸ್ ಇದೆಲ್ಲ ನಮಗೆ 100 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ ಯಾವ ಥರ ಬೇಕೋ ಅಷ್ಟು ನಾವು ಬೀಡ್ಸು ಅಷ್ಟೇ 500 ರುಪೀಸ್ಗೂ ಒಂದು ಹಾರ ರೆಡಿ ಆಗುತ್ತೆ, 1,000 ಆಗುತ್ತೆ. ನಾವು ಮನಸ್ಸು ಮಾಡಿದ್ರೆ ಇದೇ ಥರ ಹಾರ 10,000 ಆಗುತ್ತೆ. ಸೊ ಅದೆಲ್ಲ ನಮ್ಮ ಬಜೆಟ್ ಹಾಗೆ ನಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಹಾರ ಏನು ನೋಡ್ತಾ ಇದ್ದೀವಿ, ಇದು ನನ್ನ ಫ್ರೆಂಡ್ ಪ್ರೀತಿದು. ಅವ್ರ ಹತ್ರ ನಾನು ಈ ಡಿಸೈನ್ ತಗೊಂಡು ಇದನ್ನು ಸ್ವಲ್ಪ ಮಾಡಿಫೈ ಮಾಡಿ ನಾನು ನನ್ನ ಟೇಸ್ಟ್ ಪ್ರಕಾರ ಸ್ವಲ್ಪ ಡಿಸೈನನ್ನು ಚೇಂಜ್ ಮಾಡಿಸಿದ್ದೀನಿ ನೋಡಿ. ಅವ್ರದ್ದು ಈ ಥರ ಬರುತ್ತೆ. ಇದಕ್ಕೆ ನಾನು ಸೈಡ್ಗೆ ಒಂದು ಮೋಪನ್ನು ಕೊಡಿಸಿದ್ದೀನಿ. ಹಾಗೆಯೇ ಅವ್ರದ್ದು ಇದು ಮ್ಯಾಚಿಂಗ್ ಜುಮ್ಕಿ, ಇದು ಪ್ಯೂರ್ ಒರಿಜಿನಲ್ ಸ್ಟೋನ್ ಅಂತ ಹೇಳಿದ್ರು. ಗೋಲ್ಡಲ್ಲಿ ಮಾಡಿಸಿದ್ದಾರೆ ಇಯರ್ ರಿಂಗ್ಸು. ಸೊ ಅವರು ಹಾಕೊಂಡಾಗ ಈ ರೀತಿ ಕಾಣುತ್ತೆ ನೋಡಿ. ನಾನು ಮಾಡಿಸಿದಂಥ ಹಾರ ಡಿಸೈನ್ ಈ ರೀತಿ ಬಂದಿದೆ ಫೈನಲಾಗಿ. ಚೆನ್ನಾಗಿದೆಯಲ್ವಾ? 50,000 ಆಗುವಂಥ ಬೀಡ್ಸ್ ಹಾರ ನಾನು ಕೇವಲ 1,500 ರೂಪಾಯಲ್ಲಿ ಮಾಡಿಸ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವಿಡಿಯೋಗೊಂದು ಖಂಡಿತವಾಗಿಯೂ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.